ಫ್ರೆಂಡ್ಸ್ ಇವತ್ತು ಜಾವಾದಲ್ಲಿ ನಾವು ಎಕ್ಸೆಪ್ಷನ್ ಮೇಲೆ ಒಂದು ಎಕ್ಸಾಂಪಲ್ ಪ್ರೋಗ್ರಾಮನ್ನು ನೋಡೋಣ ಸೊ ಪ್ರೋಗ್ರಾಮ್ ಏನು ಹೇಳುತ್ತೆ ಅಂತ ಕರೆಕ್ಟಾಗಿ ಫಸ್ಟ್ ಪ್ರೋಗ್ರಾಮನ್ನು ರೀಡ್ ಮಾಡ್ಕೊಬೇಕು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಟು ಕ್ಯಾಚ್ ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ ಇದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡಿರಬೇಕು ದಟ್ ಈಸ್ ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ನು ಕ್ಯಾಚ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಮರಿಬೇಕು ದಿಸ್ ಎಕ್ಸೆಪ್ಷನ್ ಈಸ್ ಕಾಸ್ಡ್ ವೆನ್ ದಿ ಅರೆ ಈಸ್ ಇನಿಷಿಯಲೈಸ್ಡ್ ಟು ನೆಗೆಟಿವ್ ವ್ಯಾಲ್ಯೂ ಅಂತ ಈಗ ಈಗ ಪ್ರೋಗ್ರಾಮನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ನೋಡಿ ಅರೆ ಅಂದರೆ ಓಕೆನಾ ಅರೆ ಇಸ್ ಎ ಕಲೆಕ್ಷನ್ ಆಫ್ ಐಟಮ್ಸು ಆಯ್ತಲ್ವಾ ಅರೆಗೆ ಒಂದು ಸೈಜ್ ಇರುತ್ತೆ ಸಪೋಸು ಅರೆ ಸೈಜು ಫೈವು ಅಂದರೆ ಫೈವ್ ಐಟಮ್ಸನ್ನು ಸ್ಟೋರ್ ಮಾಡ್ಬೋದು ಅರೆ ಸೈಜು ಟೆನ್ನು ಟೆನ್ ಐಟಮ್ಸನ್ನು ಸ್ಟೋರ್ ಮಾಡ್ಬೋದು ಆಯಿತಲ್ವ ಎಲ್ಲಾದರೂ ನೀವು ಅರೇ ಸೈಜು ಮೈನಸ್ ಫೈವ್ ಅಂತ ಕೇಳಿದ್ದೀರಾ ಅಂದರೆ ಮೈನಸ್ ಫೈವ್ ಐಟಮ್ಸನ್ನು ಸ್ಟೋರ್ ಮಾಡೋಕ್ಕೆ ಸಾಧ್ಯನಾ ಅಥವಾ ಅರೆ ಸೈಜು ಮೈನಸ್ ಟೆನ್ ಮೈನಸ್ ಟೆನ್ ಅಂತ ಸ್ಟೋರ್ ಮಾಡೋಕ್ಕೆ ಸಾಧ್ಯನಾ ಇಲ್ಲ ಅರೆ ಸೈಜ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ ನೆನ್ಪಿಡ್ಕೊಬೇಕು ಓಕೆನಾ ಅರೆ ಸೈಜ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ ಲೈಕ್ ದಿಸ್ ಎ ಆಫ್ ಫೈವ್ ಫೈವ್ ಐಟಮ್ಸನ್ನು ಸೇವ್ ಮಾಡುತ್ತೆ ಎ ಆಫ್ ಟ್ವೆಂಟಿ ಟ್ವೆಂಟಿ ಐಟಮ್ಸನ್ನು ಸೇವ್ ಮಾಡುತ್ತೆ ನಾವೆಲ್ಲಾದರೂ ಎ ಆಫ್ ಮೈನಸ್ ಫೈವ್ ಅಂತ ನೋಡಿದ್ದೀವಾ ಇಲ್ಲ ಎ ಆಫ್ ಮೈನಸ್ ಟ್ವೆಂಟಿ ಅಂತ ನೋಡಿದ್ದೀವ ಇಲ್ಲ ಸೊ ಈ ಅರೆ ಸೈಜ್ ಇದೆಯಲ್ಲವಾ ಯಾವಾಗಲೂ ಪಾಸಿಟಿವ್ ಇರುತ್ತೆ ಇನ್ ಕೇಸ್ ನಾವು ಪ್ರೋಗ್ರಾಮಲ್ಲಿ ಎಲ್ಲಾದರೂ ಅರೆ ಸೈಜನ್ನು ನೆಗೆಟಿವ್ ಕೊಟ್ಟರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮನ್ನು ಬರೀಬೇಕು ಇದು ಪ್ರೋಗ್ರಾಮಿನ ಕಾನ್ಸೆಪ್ಟು ನೆಕ್ಸ್ಟು ವಡು ಯು ಮೀನ್ ಬೈ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೇನು ಎಕ್ಸೆಪ್ಷನ್ ಈಸ್ ಅ ಕಂಡೀಷನ್ ಆರ್ ಇಟ್ ಈಸ್ ಅ ಎರರ್ ವಿಚ್ ಅಕ್ಕರ್ಸ್ ಡ್ಯೂರಿಂಗ್ ರನ್ ಟೈಮ್ ಇಟ್ ಈಸ್ ಎ ಕಂಡೀಷನ್ ವಿಚ್ ಈಸ್ ಕಾಸ್ ಡ್ಯೂರಿಂಗ್ ರನ್ ಟೈಮ್ ಅಂದರೆ ಪ್ರೋಗ್ರಾಮನ್ನು ರನ್ ಮಾಡಬೇಕಾದ್ರೆ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಕೆಲವೊಂದು ಎರರ್ ಬರುತ್ತಲ್ವ ಅದನ್ನು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ ಇದು ಕಂಪಲ್ ಟೈಮಲ್ಲಿ ನಮಗೆ ಗೊತ್ತಾಗಲ್ಲ ಈ ಎರರನ್ನು ನಾವು ಕಂಪಲ್ ಟೈಮಲ್ಲಿ ಕ್ಯಾಚ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲು ಯಾವುದೋ ಒಂದು ಪ್ರೋಗ್ರಾಮ್ ಬರಿತೀವಿ ಈಗ ಆ ಪ್ರೋಗ್ರಾಮಲ್ಲಿ ಇನ್ಪುಟ್ ಏನಿರಬೇಕು ಅಂತ ಆ ಪ್ರೋಗ್ರಾಮಲ್ಲಿ ಇನ್ಪುಟ್ಟು ಬರೀ ನಂಬರ್ಸ್ ಇರಬೇಕು ಆಯಿತೋ ನಂಬರ್ಸ್ ಇರಬೇಕಂದ್ರೆ ಯಾರೋ ಒಂದು ಪ್ರೋಗ್ರಾಮ್ ಇರುತ್ತೆ ಪ್ರೋಗ್ರಾಮಲ್ಲೇನು ಎಂಟರ್ ಯುವರ್ ಫೋನ್ ನಂಬರ್ ಅಂತ ಕೇಳುತ್ತೆ ಎಂಟರ್ ಇವರ್ ಮೊಬೈಲ್ ನಂಬರ್ ಅಂತ ಇರುತ್ತೆ ಮೊಬೈಲ್ ನಂಬರ್ ಏನು ಯಾವಾಗಲೂ ಡಿಜಿಟ್ಸ್ ಆಗಿರುತ್ತಲ್ವ ಅದು ಪಾಸಿಟಿವ್ ಇಂಟೀಜರ್ಸ್ ಆಗಿರುತ್ತಲ್ವ ಝೀರೋ ಟು ನೈನ್ ಈ ಝೀರೋ ಟು ನೈನ್ ಒಳಗಿರೋ ನಂಬರ್ಸನ್ನೇ ಎಂಟ್ರಿ ಮಾಡಬೇಕು ಎಷ್ಟು ನಂಬರ್ ಎಂಟ್ರಿ ಮಾಡಬೇಕು ಟೆನ್ ನಂಬರ್ಸನ್ನು ಎಂಟ್ರಿ ಮಾಡಬೇಕು ಇದು ಪ್ರೋಗ್ರಾಮಿನ ಇನ್ಪುಟ್ ಇದನ್ನು ಪ್ರೋಗ್ರಾಮ್ ಎಕ್ಸ್ಪೆಕ್ಟ್ ಪಡ್ತಾ ಇರುತ್ತೆ ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡ್ತೀವಿ ಎಕ್ಸಿಕ್ಯೂಷನ್ ಮಾಡಿದಾಗ ಪ್ರೋಗ್ರಾಮ್ ಏನು ಕೇಳುತ್ತೆ ಪ್ಲೀಸ್ ಎಂಟರ್ ಇವರ್ ಫೋನ್ ನಂಬರ್ ಅಂತ ಕೇಳುತ್ತೆ ನಾನು ಝೀರೋ ಟು ನೈನ್ ಒಳಗಿರೋ ಟೆನ್ ಡಿಜಿಟ್ಸನ್ನು ಎಂಟ್ರಿ ಮಾಡಬೇಕು ಆದರೆ ಯೂಸರ್ ಇರ್ತಾನಲ್ಲ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಿದ್ದನ್ನು ಮಿಸ್ಸಾಗಿ ಒನ್ ಡಿಜಿಟು ಆಲ್ಫಾಬೆಟ್ ಎಂಟ್ರಿ ಮಾಡಿಬಿಡ್ತಾನೆ ಏ ಅಂದ್ಕೊಳ್ಳಿ ಇದಿದೆಯಲ್ವಾ ಈ ಟೈಪ್ ಆಫ್ ಎರರ್ಸನ್ನು ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ ಅಂದರೆ ಇದು ಅವನು ಯೂಸರು ಯಾವ ಟೈಪ್ ಆಫ್ ಇನ್ಪುಟ್ಟನ್ನು ಕೊಡ್ತಾನೆ ಅನ್ನೋದು ನಾವು ಕಂಪಲ್ ಟೈಮಲ್ಲಿ ಗೊತ್ತಾಗಲ್ಲ ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡಿದಾಗ ಅವನಿಗೆ ಯಾವ ಟೈಪ್ ಆಫ್ ಇನ್ಪುಟ್ಟು ಕೊಟ್ಟ ಅನ್ನೋದು ಅವಾಗ ಗೊತ್ತಾಗುತ್ತೆ ಅಂದರೆ ಪ್ರೋಗ್ರಾಮನ್ನು ರನ್ ಮಾಡಿದಾಗ ನಮಗೆ ಕೆಲವೊಂದು ಎರರ್ ಬರುತ್ತೆ ಅಂಥ ಟೈಪ್ ಆಫ್ ಎರರ್ಸನ್ನು ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಇಲ್ಲಿ ಯಾವ ಟೈಪ್ ಆಫ್ ಎಕ್ಸೆಪ್ಷನನ್ನು ಹ್ಯಾಂಡ್ಲ್ ಮಾಡೋಕೇಳಿದರೆ ನಮಗೆ ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ ಅಂದರೆ ಅರೆ ಸೈಜು ನೆಗೆಟಿವ್ ಆಗಿದ್ದರೆ ಎಲ್ಲ ಆದ್ರೂ ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡಿದಾಗ ಅರೆ ಸೈಜ್ ಎಂಟರ್ ದಿ ಅರೆ ಸೈಜ್ ಅಂತ ಕೇಳ್ತಾರೆ ಆವಾಗ ನಾವೇನು ಎಂಟ್ರಿ ಮಾಡಬೇಕು ಒಂದು ಪಾಸಿಟಿವ್ ಅರೆ ಸೈಜನ್ನು ನಂಬರನ್ನು ಎಂಟ್ರಿ ಮಾಡಬೇಕು ಮಿಸ್ ಆಗಿ ಯೂಸರು ನೆಗೆಟಿವ್ ವ್ಯಾಲ್ಯೂನ ಎಂಟ್ರಿ ಮಾಡಿದರೆ ಒಂದು ಎಕ್ಸೆಪ್ಷನ್ನು ಆಗುತ್ತೆ ಅದನ್ನೇ ನಾವು ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ ಅಂತ ಕರಿತೀವಿ ಅದನ್ನೇ ನಾವಿಲ್ಲಿ ಹ್ಯಾಂಡಲ್ ಮಾಡಬೇಕಾಗಿರೋದು ಸೊ ಈಗ ಪ್ರೋಗ್ರಾಮನ್ನು ನೋಡೋಣ ಪ್ರೋಗ್ರಾಮಲ್ಲಿ ಏನಾಗ್ತಾ ಇದೆ ಅಂತ ಓಕೆನಾ ಸಿಂಪಲ್ ಪ್ರೋಗ್ರಾಮ್ ಇದೆ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ ಈ ಪ್ರೋಗ್ರಾಮಲ್ಲಿ ನೋಡೋಣ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಸೊ ಪ್ರೋಗ್ರಾಮು ಕ್ಲಾಸ್ ನೇಮ್ ಏನಿದೆ ನೋಡಿ ಕ್ಲಾಸ್ ಎಕ್ಸೆಪ್ಷನ್ ಎಕ್ಸಾಂಪಲ್ ನೋಡಿ ಅದರ ಒಳಗಡೆ ನಾವು ಮೇನ್ ಫಂಕ್ಷನನ್ನು ಬರೆದಿದ್ದೀವಿ ಹಾಗಾಗಿ ಈ ಪ್ರೋಗ್ರಾಮ ಯಾವ ನೇಮಲ್ಲಿ ಸೇವ್ ಮಾಡಬೇಕು ಎಕ್ಸೆಪ್ಷನ್ ಎಕ್ಸಾಂಪಲ್ ಅಂತ ನೇಮಲ್ಲಿ ಸೇವ್ ಮಾಡಬೇಕು ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟಾಗಿ ಒಂದನ್ನು ತಿಳ್ಕೊಬೇಕು ನಾವು ಕಂಪೈಲ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಜಾವಾ ಸಿ ಏನಂತ ಕೊಡ್ತೀವಿ ಎಕ್ಸೆಪ್ಷನ್ ಎಕ್ಸಾಂಪಲ್ ಡಾಟ್ ಜಾವಾ ಅಂತ ಪ್ರೋಗ್ರಾಮ ಸೇವ್ ಮಾಡಿ ಕಂಪೈಲ್ ಮಾಡ್ತೀವಿ ರನ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟು ನೋಟ್ ಡೌನ್ ಮಾಡ್ಕೊಳ್ಳಿ ಜಾವಾ ಪ್ರೊ ಪ್ರೋಗ್ರಾಮ್ ನೇಮ್ ಏನಿದೆ ಎಕ್ಸೆಪ್ಷನ್ ಎಕ್ಸಾಂಪಲ್ ಮುಂದ್ಗಡೆ ಡಾಟ್ ಜಾವ ಕೊಡೋಲ್ಲ ಇಲ್ಲಿ ಒಂದು ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು ನೋಡಿ ಕಂಪೈಲು ನಾರ್ಮಲಾಗಿ ಕಂಪೈಲ್ ಮಾಡಿದ್ರಿ ರನ್ ಮಾಡಬೇಕಾದ್ರೆ ಕಮ್ಯಾಂಡ್ ಏನನ್ನ ಯೂಸ್ ಮಾಡಿದ್ರಿ ಜಾವಾ ಅಂತ ಕಮ್ಯಾಂಡ್ ಯೂಸ್ ಮಾಡಿದ್ರಿ ಪ್ರೋಗ್ರಾಮ್ ನೇಮ್ ಏನಿದೆ ಎಕ್ಸೆಪ್ಷನ್ ಎಕ್ಸಾಂಪಲ್ ಅಂತ ಕೊಟ್ಟ್ರಿ ಅದಾದಮೇಲೆ ಇಂಟರ್ ಪ್ಲೇಸ್ ಮಾಡ್ತಾಯಿದ್ರಿ ಬಟ್ ಈ ಪ್ರೋಗ್ರಾಮಲ್ಲಿ ಸ್ಪೇಸ್ ಕೊಟ್ಟು ಒಂದು ವ್ಯಾಲ್ಯೂನ ಕೊಡಬೇಕು ಈ ವ್ಯಾಲ್ಯೂ ಕೊಡ್ತಿರಲ್ವಾ ಇದೇ ಅರೆ ಸೈಜು ಆಯ್ತಲ್ವಾ ಇದೇ ಅರೆ ಸೈಜು ವೆರಿ ಇಂಪಾರ್ಟೆಂಟ್ ಅರೆ ಸೈಜನ್ನು ಇಲ್ಲೇ ಇನ್ಪುಟ್ ಕೊಡ್ತೀರಾ ಇದನ್ನು ನಾವು ಕಮ್ಯಾಂಡ್ ಲೈನ್ ಇನ್ಪುಟ್ ಅಂತ ಕರಿತೀವಿ ಸಿ ಎಲ್ ಐ ಕಮ್ಯಾಂಡ್ ಲೈನ್ ಇನ್ಪುಟ್ ಈ ಪ್ರೋಗ್ರಾಮಲ್ಲಿ ನೀವು ಇನ್ಪುಟ್ಟನ್ನು ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡ್ತೀರಲ್ವಾ ಅವಾಗಲೇ ಕಮ್ಯಾಂಡ್ ಲೈನಲ್ಲಿ ಕೊಡ್ತೀರಾ ದಟ್ಸ್ ವೈ ಇದನ್ನ ಏನಂತ ಕರೀತಾರೆ ಕಮ್ಯಾಂಡ್ ಲೈನ್ ಇನ್ಪುಟ್ ಅಂತ ಕರೀತಾರೆ ನೋಡಿ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟರೆ ಅರೆ ಸೈಜ್ ಏನಾಯಿತು ಟೆನ್ ಆಯಿತು ಸಪೋಸ್ ನಾನು ನೆಗೆಟಿವ್ ವ್ಯಾಲ್ಯೂ ಮೈನಸ್ ಫೈವ್ ಅಂತ ಕೊಟ್ಟರೆ ಅರೆ ಸೈಜ್ ಏನಾಯಿತು ಮೈನಸ್ ಫೈವ್ ಎರರ್ ಬಂತು ಈ ಎರರನ್ನು ಎಕ್ಸೆಪ್ಷನ್ ಅಂತ ಕರೀತಾರೆ ಆಯಿತಾ ಮತ್ತೊಂದು ಸರಿ ಹೇಳ್ತೀನಿ ನೋಡಿ ಪ್ರೋಗ್ರಾಮನ್ನು ನಾವು ರನ್ ಮಾಡಬೇಕಾದ್ರೆ ಕಂಪೈಲ್ ಮಾಡಬೇಕಾದ್ರೆ ಅಲ್ಲ ರನ್ ಮಾಡಬೇಕಾದ್ರೆ ಜಾವಾ ಅಂತ ಕಮ್ಯಾಂಡ್ ಯೂಸ್ ಮಾಡ್ತೀವಿ ಪ್ರೋಗ್ರಾಮ್ ನೇಮ್ ಏನಂತ ಸೇವ್ ಮಾಡಿರ್ತೀವಿ ಎಕ್ಸೆಪ್ಷನ್ ಎಕ್ಸಾಂಪಲ್ ಇಲ್ಲಿ ಒಂದು ವ್ಯಾಲ್ಯೂನ ಕೊಡಬೇಕು ಸಪೋಸ್ ನಾನು ಸಿಕ್ಸ್ ಅಂತ ಕೊಟ್ಟೆ ಇದು ಪಾಸಿಟಿವ್ ವ್ಯಾಲ್ಯೂ ಎರರ್ ಬರೋಲ್ಲ ಪ್ರೋಗ್ರಾಮು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಆಗಿ ಔಟ್ಪುಟ್ಟು ಪ್ರಾಪರಾಗಿ ಬರುತ್ತೆ ಸಪೋಸ್ ನಾನು ಈ ಸಿಕ್ಸ್ ಬದಲು ಮೈನಸ್ ಸಿಕ್ಸ್ ಕೊಟ್ಟೆ ಅಂದ್ಕೊಳ್ಳಿ ಅರೆ ಸೈಜು ಮೈನಸ್ ಸೈಸ್ ಇರೋಕ್ಕೆ ಸಾಧ್ಯ ಇಲ್ಲ ಏನಾಗುತ್ತೆ ಎಕ್ಸೆಪ್ಷನ್ನು ಬರುತ್ತೆ ಆಯ್ತಲ್ವ ಇದನ್ನೇ ನಾವು ಚೆಕ್ ಮಾಡಬೇಕಾಗಿರೋದು ಪ್ರೋಗ್ರಾಮಲ್ಲಿ ಪಾಸಿಟಿವ್ ಇನ್ಪುಟ್ ಕೊಟ್ಟರೆ ಕಮ್ಯಾಂಡ್ ಲೈನ್ ಕಮ್ಯಾಂಡ್ ಲೈನ್ ಇನ್ಪುಟ್ಟಲ್ಲಿ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟರೆ ಪ್ರೋಗ್ರಾಮ್ ಪ್ರಾಪರಾಗಿ ಎಕ್ಸಿಕ್ಯೂಷನ್ ಆಗುತ್ತೆ ಇನ್ ಕೇಸ್ ನಾವು ನೆಗೆಟಿವ್ ವ್ಯಾಲ್ಯೂನ ಕೊಟ್ಟರೆ ಎಕ್ಸೆಪ್ಷನ್ ರೈಸ್ ಆಗುತ್ತೆ ಅದನ್ನೇ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಕಲಿಬೇಕು ಓಕೆನಾ ಈಗ ಪ್ರೋಗ್ರಾಮ್ ನೇಮ್ ಗೊತ್ತಾಯಿತು ಕ್ಲಾಸ್ ನೇಮ್ ಏನಂತಾಯಿತು ಪ್ರೋಗ್ರಾಮನ್ನು ಯಾವ ನೇಮಲ್ಲಿ ಸೇವ್ ಮಾಡಬೇಕು ಅಂತಲೂ ಗೊತ್ತಾಯಿತು ನೆಕ್ಸ್ಟು ಒಂದು ಸಿಂಪಲ್ ಪ್ರೋಗ್ರಾಮನ್ನು ನೋಡೋಣ ನೋಡಿ ವೆರಿ ವೆರಿ ಸಿಂಪಲ್ ಪ್ರೋಗ್ರಾಮ್ ಒಂದು ಟೆನ್ ಲೈನ್ಸಲ್ಲಿದೆ ನೋಡಿ ಏನು ಮಾಡಿದ್ದೀನಿ ಇಲ್ಲಿ ಇನ್ಪುಟ್ ತೊಗೊತಾ ಇದ್ದೀನಿ ಇನ್ ಟೆನ್ ಈಸ್ ಈಕ್ವಲ್ ಟು ಇನ್ ಡಾಟ್ ಪಾರ್ಸೆಂಟ್ ನಾನು ಇದು ಯಾವುದಕ್ಕೆ ಪಾರ್ಸೆಂಟನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದ್ವಿ ನೋಡಿ ಆರ್ ಗಾಫ್ ಝೀರೋ ಅಂತ ಇದೆ ನಾನು ಇಲ್ಲಿ ಬರೆದಿದ್ದೆ ಅಲ್ವಾ ಪ್ರೋಗ್ರಾಮನ್ನು ರನ್ ಮಾಡಬೇಕಾದ್ರೆ ಜಾವ ಎಕ್ಸೆಪ್ಷನ್ ಎಕ್ಸಾಂಪಲ್ ಇಲ್ಲೊಂದು ವ್ಯಾಲ್ಯೂ ಪಾಸ್ ಮಾಡಿದ್ನಲ್ವಾ ಟೆನ್ ಅಂತ ಇದನ್ನೇನಂತ ಕರೆದ್ವಿ ಕಮ್ಯಾಂಡ್ ಲೈನ್ ಇನ್ಪುಟ್ ಈ ವ್ಯಾಲ್ಯೂ ಆರ್ಕ್ಸನ್ನು ಅರೆ ಒಳಗೆ ಸೇವ್ ಆಗುತ್ತೆ ಆರ್ಕ್ಸನ್ನು ಅರೆ ಎಲ್ಲಿತ್ತು ಮೈನ್ ಫಂಕ್ಷನ್ ಒಳಗೆ ನಾವು ಬರೆದ್ವಿ ಏನಂತ ಸ್ಟ್ರಿಂಗ್ಸ್ ಆರ್ಕ್ಸ್ ಆಫ್ ಈ ರೀತಿ ಒಂದು ಅರೆ ಬರೆದಿದ್ವಲ್ವಾ ಈ ಅರೆ ಒಳಗೆ ನಮ್ಮ ಕಮ್ಯಾಂಡ್ ಲೈನ್ ಪುಟ್ಟು ಬಂದು ಕೂತ್ಕೊಳುತ್ತೆ ಆಯ್ತಲ್ವಾ ನಾನಿಲ್ಲಿ ಟೆನ್ ಅಂತ ಕೊಟ್ಟರೆ ಇದು ಯಾವುದ್ರೊಳಗೆ ಸೇವ್ ಆಗಿರುತ್ತೆ ಗೊತ್ತಾ ಆರ್ಕ್ಸ್ ಆಫ್ ಝೀರೋ ಒಳಗೆ ಸೇವ್ ಆಗಿರುತ್ತೆ ಈ ಟೆನ್ ಪಕ್ಕ ಇನ್ನೊಂದು ಟ್ವೆಂಟಿ ಅಂತ ಕೊಟ್ಟೆ ಅಂದ್ಕೊಳ್ಳೆ ಅದು ಆರ್ಕ್ಸ್ ಆಫ್ ಒನ್ ಒಳಗೆ ಸೇವ್ ಆಗುತ್ತೆ ಅರೆ ಒಳಗೆ ಸೇವ್ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಲ್ವಾ ನೋಡಿ ಇಲ್ಲಿ ಆರ್ಕ್ಸ್ ಆಫ್ ಜೀರೋ ಕಮ್ಯಾಂಡ್ ಲೈನ್ ಆರ್ಗ್ಯುಮೆಂಟ್ಸಿನ ಇನ್ಪುಟ್ಟು ಅದು ಯಾವುದ್ರೊಳಗೆ ಬಂದು ಸೇವ್ ಇದೆ ಈ ಅರೆ ಒಳಗೆ ಬಂದು ಸೇವ್ ಆಗ್ತಾಯಿದೆ ಇದಕ್ಕೆ ಇನ್ಪುಟ್ ಎಲ್ಲಿ ಬಂತು ನಾವು ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ವ್ಯಾಲ್ಯೂಸ್ ಕೊಡ್ತೀವಲ್ವಾ ಅಲ್ಲಿ ಬಂದು ಸೇರ್ಕೊಳುತ್ತೆ ಆಯ್ತಲ್ವಾ ಈಗ ಇನ್ಪುಟ್ ಆಯಿತು ನೆಕ್ಸ್ಟು ಇಂಟೀಜರ್ ಡಾಟ್ ಪಾರ್ಸ್ ಇಂಟ್ ಅನ್ನೋದನ್ನು ಯಾತಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಾವು ಈ ಟೆನ್ ಅಂತ ಇನ್ಪುಟ್ ಕೊಟ್ಟಿರ್ತೀವಲ್ವಾ ಇದು ಯಾವ ಫಾರ್ಮೆಟಲ್ಲಿ ಯಾವಾಗ ಇನ್ಪುಟ್ ಬಂದಿರುತ್ತೆ ಸ್ಟ್ರಿಂಗ್ ಫಾರ್ಮೆಟಲ್ಲಿ ಅದನ್ನು ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು ಇಂಟೀಜರ್ ಟೈಪಿಗೆ ಕನ್ವರ್ಟ್ ಮಾಡಬೇಕು ಹಾಗಾಗಿ ನಾವು ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಪಾರ್ಸ್ ಇಂಟ್ ಅನ್ನೋ ಮೆಥಡನ್ನು ಯೂಸ್ ಮಾಡ್ತೀವಿ ಸೊ ಈ ಪಾರ್ಸ್ ಇಂಟ ಮೆಥೆಡು ನಾವು ಇನ್ಪುಟ್ ಕೊಟ್ಟಿರೋ ಸ್ಟ್ರಿಂಗನ್ನು ಇಂಟೀಜರಿಗೆ ಕನ್ವರ್ಟ್ ಮಾಡುತ್ತೆ ಅರ್ಥ ಆಯ್ತಲ್ವಾ ದಟ್ ಈಸ್ ದ ಯೂಸ್ ಆಫ್ ಪಾರ್ಸ್ ಇಂಟೀಜರ್ ಮೆಥಡ್ ನೆಕ್ಸ್ಟ್ ಏನಾಗ್ತಾ ಇದೆ ನೋಡಿ ಇಲ್ಲೊಂದು ಬ್ಲಾಕ್ ಬರೆದಿದ್ವಿ ವೆರಿ ವೆರಿ ಇಂಪಾರ್ಟೆಂಟು ಟ್ರೈ ಕ್ಯಾಚ್ ಬ್ಲಾಕ್ ಅಂತ ಕರೀತಾರೆ ಈ ಟ್ರೈ ಕ್ಯಾಚ್ ಬ್ಲಾಕ್ ಇದೆಯಲ್ವಾ ಇದನ್ನು ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಗೆ ಯೂಸ್ ಮಾಡ್ತೀವಿ ಓಕೆ ದಿಸ್ ಟ್ರೈ ಕ್ಯಾಚ್ ಬ್ಲಾಕ್ ಈಸ್ ಯೂಸ್ಡ್ ಟು ಹ್ಯಾಂಡಲ್ ದಿ ಎಕ್ಸೆಪ್ಷನ್ ಈ ಟ್ರೈ ಕ್ಯಾಚ್ ಬ್ಲಾಕ್ ಇದೆಯಲ್ವ ಇದೊಂದು ರೀತಿ ಇಫು ಎಲ್ಸ್ ಸ್ಟೇಟ್ಮೆಂಟ್ ರೀತಿ ಇಫು ಎಲ್ಸ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ ಐದರ್ ಇಫ್ ಎಕ್ಸಿಕ್ಯೂಷನ್ ಆಗುತ್ತೆ ಅಥವಾ ಎಲ್ಸ್ ಎಕ್ಸಿಕ್ಯೂಷನ್ ಆಗುತ್ತೆ ಇಫು ರೈಟ್ ಇತ್ತು ಅಂದರೆ ಇದ್ರೊಳಗಿರೋದು ಎಕ್ಸಿಕ್ಯೂಷನ್ ಆಗುತ್ತೆ ಇಫು ರಾಂಗ್ ಇತ್ತು ಅಂದರೆ ಎಲ್ಸ್ ಪಾರ್ಟ್ ಒಳಗಿರೋದು ಎಕ್ಸಿಕ್ಯೂಷನ್ ಆಗುತ್ತೆ ಅದೇ ರೀತಿ ನಮ್ಮ ಟ್ರೈ ಕ್ಯಾಚ್ ಬ್ಲಾಕು ಸಹ ಎಕ್ಸಿಕ್ಯೂಷನ್ ಆಗುತ್ತೆ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಕ್ಯಾಚ್ ಟ್ರೈ ಬ್ಲಾಕ್ ನೋಡಿ ಇದ್ರ ಫ್ಲಾರ್ ಬ್ರೇಸ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಕ್ಲೋಸ್ ಆಗಿದೆ ಓಕೆನಾ ಈಗ ಟ್ರೈ ಬ್ಲಾಕ್ ಒಳಗೆ ಏನು ಬರ್ತಿದ್ದೀವಿ ನೋಡಿ ಇಲ್ಲಿ ಇಂಟ್ ಅರೆ ಇಸ್ ಈಕ್ವಲ್ ಟು ನೀವು ಇಂಟ್ ಫೈವ್ ಅಂತ ಬರ್ತಿದ್ದೀವಿ ಅರ್ಥ ಆಯ್ತಲ್ವಾ ಇಲ್ಲಿ ನೋಡಿ ಎನ್ ಎನ್ ಬಂತಲ್ವ ಆ ಎನ್ ಎಲ್ಲಿಂದ ಬಂತು ಇಲ್ಲಿಂದ ಬಂತು ಎನ್ ಒಳಗೆ ಏನಿದೆ ಈಗ ಅರೆ ಸೈಜ್ ಇದೆ ನಾವು ಇನ್ಪುಟ್ ಕೊಟ್ಟು ಅಲ್ವಾ ಟೆನ್ನು ಫೈವು ಅಂತ ಆ ಇನ್ಪುಟ್ಟು ಎನ್ನೊಳಗೆ ಬಂತು ಆ ಎನ್ನೇ ಅರೆ ಸೈಜು ನೋಡಿ ಇಲ್ಲಿ ಅರೇನ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ಜಾವದಲ್ಲಿ ಇಂಟ್ ಅರೆ ಈಸ್ ಈಕ್ವಲ್ ಟು ನ್ಯೂ ಇಂಟ್ ಎನ್ ಅನ್ನೋದು ಅರೆ ಸೈಜು ಸೊ ವ್ಯಾಲ್ಯೂ ಬಂತು ಟೆನ್ ಅಂತ ಅದು ಬಂದ್ಬಿಟ್ಟು ಎನ್ನೊಳಗೆ ಕೂತ್ಕೊಂತು ಈಗ ನಾನು ಟೆನ್ ಅಂತ ಆನ್ಸ್ ಕೊಟ್ಟಿದ್ದೆ ಅಂದರೆ ವ್ಯಾಲ್ಯೂ ಇದು ಪಾಸಿಟಿವ್ ವ್ಯಾಲ್ಯೂ ಸೊ ಹಾಗೆ ಅರೆ ಸೈಜು ಪಾಸಿಟಿವ್ನೇ ಇರಬೇಕು ಹಾಗಾಗಿ ಟ್ರೈ ಬ್ಲಾಕು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಆಯಿತು ಈ ಕ್ಯಾಚ್ ಬ್ಲಾಕ್ ಇತ್ತಲ್ವಾ ಇದಿಷ್ಟು ಯಾವುದೋ ಇಲ್ಲಿವರೆಗೆ ಯಾವುದಾದ್ರು ಇಲ್ಲಿವರೆಗಿದೆ ನೋಡಿ ಈ ಈ ಈ ಫ್ಲವರ್ ಪ್ರೈಸು ಇದಿಷ್ಟು ಇದೆಯಲ್ವ ಇದು ಸ್ಕಿಪ್ ಆಗಿಬಿಡುತ್ತೆ ಕ್ಯಾಚ್ ಬ್ಲಾಕ್ ಒಳಗೆ ಏನೇನಿತ್ತು ಅದಷ್ಟು ಸ್ಕಿಪ್ ಆಗ್ಬಿಡುತ್ತೆ ಸ್ಕಿಪ್ಪಾಗ್ಬಿಟ್ಟು ಡೈರೆಕ್ಟಾಗಿ ಪ್ರೋಗ್ರಾಮ್ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಯಾವುದಕ್ಕೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಎಕ್ಸೆಪ್ಷನ್ ಈಸ್ ಹ್ಯಾಂಡಲ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಪ್ರೋಗ್ರಾಮು ಎಂಡ್ ಆಗುತ್ತೆ ಸಪೋಸ್ ನಾನೀಗ ಅರೆ ಸೈಜು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಮೈನಸ್ ಫೈ ಕೊಟ್ಟೆ ಮೈನಸ್ ಫೈ ಕೊಟ್ಬಿಟ್ರೆ ಅದು ಎಲ್ಲಿಗೆ ಬಂದು ಕೂತ್ಕೊಂತು ಎನ್ನೊಳಗೆ ಸೊ ಇಲ್ಲಿ ಅರೆ ಸೈಜು ಎನ್ ಒಳಗೆ ಏನಾಯಿತು ಮೈನಸ್ ಫೈವ್ ಆಯಿತು ಮೈನಸ್ ಫೈವ್ ಆಗಿಬಿಟ್ರೆ ಟ್ರೈ ಬ್ಲಾಕ್ ಒಳಗೆ ಎರರ್ ಬಂತು ಎರರ್ ಅಂದರೆ ಎಕ್ಸೆಪ್ಷನ್ ಬಂತು ಎಕ್ಸೆಪ್ಷನ್ ಬಂದ ತಕ್ಷಣ ಟ್ರೈ ಬ್ಲಾಕ್ ಒಳಗೆ ಇಲ್ಲೊಂದು ಕೋಡ್ ಇತ್ತಲ್ವಾ ಇದು ಇದು ಎಕ್ಸಿಕ್ಯೂಷನ್ ಆಗಲ್ಲ ಆವಾಗ ಎಲ್ಲಿಗೆ ಬರುತ್ತದು ಕ್ಯಾಚ್ ಬ್ಲಾಕಿಗೆ ಬರುತ್ತೆ ಕ್ಯಾಚ್ ಬ್ಲಾಕಿಗೆ ಬಂದು ಕ್ಯಾಚ್ ಬ್ಲಾಕ್ ಒಳಗೆ ಏನಿದೆ ನೋಡಿ ಇಲ್ಲೊಂದು ಕ್ಲಾಸ್ ನೇಮ್ ಬರೆದಿದ್ದೀವಿ ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ ಇದು ನಮ್ಮ ಕ್ಲಾಸು ಇದು ಏನು ಮಾಡುತ್ತೆ ನಮ್ಮ ಅರೆ ಸೈಜನ್ನು ನಾವೇನಾದರೂ ನೆಗೆಟಿವ್ ಕೊಟ್ಟರೆ ಅದನ್ನು ಹ್ಯಾಂಡಲ್ ಮಾಡುತ್ತೆ ಇದರೊಳಗೆ ಏನು ಬರ್ತೀವಿ ನೋಡಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಒಳಗೆ ಏನು ಬರ್ತಿದ್ದೀವಿ ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ ಅಂತ ಪ್ರಿಂಟ್ ಮಾಡ್ತಾ ಇದ್ದೀವಿ ಅಂದರೆ ನಾವೆಲ್ಲಾದರೂ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಏನು ಅರೆ ಸೈಜು ಪಾಸಿಟಿವ್ ಕೊಟ್ಟರೆ ಟ್ರೈ ಬ್ಲಾಕ್ ಒಳಗೆ ಅರೆ ಇದೆಯಲ್ವ ಅದು ಪ್ರಾಪರಾಗಿ ಕ್ರಿಯೇಟ್ ಆಗಿಬಿಟ್ಟು ಕ್ಯಾಚ್ ಬ್ಲಾಕ್ ಏನಾಗುತ್ತೆ ಸ್ಕಿಪ್ ಆಗಿಬಿಡುತ್ತೆ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಯಾವುದೋ ಎಕ್ಸೆಪ್ಷನ್ ಹ್ಯಾಂಡಲ್ಡು ಸಕ್ಸಸ್ಫುಲಿ ಇನ್ ಕೇಸ್ ಎಲ್ಲ ಆದರೂ ನಾವು ಅರೆ ಸೈಜನ್ನು ನೆಗೆಟಿವ್ ಕೊಟ್ವಿ ಏನಾಗುತ್ತೆ ಗೊತ್ತಾ ಟ್ರೈ ಬ್ಲಾಕ್ ಒಳಗೆ ಅರೆ ಇತ್ತಲ್ವ ಅದು ಸ್ಕಿಪ್ ಆಗಿಬಿಡುತ್ತೆ ಯಾವ ಸ್ಟೇಟ್ಮೆಂಟ್ ಸ್ಕಿಪ್ಪಾಗುತ್ತೆ ಈ ಸ್ಟೇಟ್ಮೆಂಟು ಸ್ಕಿಪ್ ಆಗಿಬಿಡುತ್ತೆ ಬಟ್ ಕ್ಯಾಚ್ ಸ್ಟೇಟ್ಮೆಂಟ್ ಇದೆಯಲ್ವ ಇದ್ರೊಳಗೆ ಬಂದ್ಬಿಟ್ಟು ಈ ಸ್ಟೇಟ್ಮೆಂಟ್ ಇದೆಯಲ್ವ ಯಾವುದು ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ ಅಕರ್ಡ್ ಅಂತ ಈ ಸ್ಟೇಟ್ಮೆಂಟು ಪ್ರಿಂಟ್ ಆಗುತ್ತೆ ಅದಾದಮೇಲೆ ಇದ್ರೊಳಗೆ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ ಈ ಡಾಟ್ ಪ್ರಿಂಟ್ ಸ್ಟ್ಯಾಕ್ ಟ್ರೇಸ್ ಅಂತ ಇದಿದೆಯಲ್ವಾ ಇದು ಎಕ್ಸೆಪ್ಷನ್ನು ಮತ್ತು ಎರರ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಜಾವಾದಲ್ಲಿರೋ ಒಂದು ಮೆಥೆಡ್ಡು ಈ ಮೆಥೆಡ್ ಏನನ್ನ ಪ್ರಿಂಟ್ ಮಾಡುತ್ತೆ ಅಂದರೆ ಲೈನ್ ನಂಬರ್ ಎರೋ ಲೈನ್ ನಂಬರು ಮತ್ತು ಎರೋ ಕ್ಲಾಸ್ ನೇಮು ಇದನ್ನು ಪ್ರಿಂಟ್ ಮಾಡಿ ಕೆಲವೊಂದು ಬೇರೆ ಬೇರೆ ಇನ್ಫಾರ್ಮೇಷನನ್ನು ಪ್ರಿಂಟ್ ಮಾಡುತ್ತೆ ಪ್ರಿಂಟ್ ಟ್ರೇಸ್ ಅಂದರೆ ಎರ ಲೈನ್ ನಂಬರ್ ಕ್ಲಾಸು ಮೆಥಡು ಎಲ್ಲಿ ಎರ ಅಕ್ಕರಾಯಿತು ಆಯಿತು ಯಾಕೆ ಅಕ್ಕರ ಆಯಿತು ಅಂತ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಕೊಡುತ್ತೆ ಆಯ್ತಲ್ವಾ ಅದಾದ ಮೇಲೆ ಫೈನಲಿ ಎಗೇನ್ ಈ ಸ್ಟೇಟ್ಮೆಂಟು ಎಕ್ಸಿಕ್ಯೂಷನ್ ಆಗುತ್ತೆ ಅಂತಾಯ್ತಲ್ಲ ಒನ್ಸ್ ಅಗೇನು ಎನ್ ವ್ಯಾಲ್ಯೂ ಪಾಸಿಟಿವ್ ಇತ್ತು ಟ್ರೈ ಬ್ಲಾಕು ಪ್ರಾಪರಾಗಿ ಎಕ್ಸಿಕ್ಯೂಷನ್ ಆಗುತ್ತೆ ಇದು ಎಕ್ಸಿಕ್ಯೂಷನ್ ಆಗುತ್ತೆ ಕ್ಯಾಚ್ ಒಳಗಿರೋದು ಎಂಟೈರ್ ಸ್ಟೇಟ್ಮೆಂಟು ಇದು ಸ್ಕಿಪ್ ಆಗುತ್ತೆ ಇದು ಸ್ಕಿಪ್ಪಾಗುತ್ತೆ ಇದು ಎಕ್ಸಿಕ್ಯೂಷನ್ ಆಗುತ್ತೆ ಮುಗೀತು ನೆಕ್ಸ್ಟು ಪಾಸ್ ಅರೆ ಸೈಜು ಎನ್ ಈಸ್ ಈಕ್ವಲ್ ಟು ಮೈನಸ್ ಟೆನ್ನು ಟ್ರೈ ಬ್ಲಾಕು ಸ್ಕಿಪ್ ಆಗುತ್ತೆ ಇದು ಎಕ್ಸಿಕ್ಯೂಷನ್ ಆಗೋಲ್ಲ ಕ್ಯಾಚ್ ಒಳಗೆ ಎಂಟ್ರಾಗುತ್ತೆ ಇದು ಎಕ್ಸಿಕ್ಯೂಷನ್ ಆಗುತ್ತೆ ಇದು ಎಕ್ಸಿಕ್ಯೂಷನ್ ಆಗುತ್ತೆ ಇದು ಎಕ್ಸಿಕ್ಯೂಷನ್ ಆಗುತ್ತೆ ಜಸ್ಟ್ ಲೈಕ್ ಈ ಫೇಲ್ಸ್ ಸ್ಟೇಟ್ಮೆಂಟ್ ನೋಡಿ ಇದೊಂದು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ ಇಟ್ ಈಸ್ ಅ ಬಿಲ್ಟ್ ಇನ್ ಕ್ಲಾಸ್ ವಿಚ್ ಈಸ್ ಯೂಸ್ ಟು ಹ್ಯಾಂಡಲ್ ದಿ ಅರೆ ಸೈಜ್ ಏನಾದರೂ ನೆಗೆಟಿವ್ ವ್ಯಾಲ್ಯೂಸ್ ಇದ್ದರೆ ಅದನ್ನು ಹ್ಯಾಂಡ್ಲು ಮಾಡೋದಕ್ಕೆ ಒಂದು ಬಿಲ್ಟ್ ಇನ್ ಎಕ್ಸೆಪ್ಷನ್ ಕ್ಲಾಸ್ ಇದೆ ಅದೇ ನೆಗೆಟಿವ್ ಅರೆ ಸೈಜ್ ಎಕ್ಸೆಪ್ಷನ್ ಓಕೆನಾ ನಾನು ನಿಮಗೆ ಇವತ್ತು ಒಂದು ಕ್ವಶನ್ ಕೇಳೋದೇನೆಂದರೆ ಇದೇ ರೀತಿ ಬೇರೆ ಬೇರೆ ಎಕ್ಸೆಪ್ಷನನ್ನು ಹ್ಯಾಂಡ್ಲ್ ಮಾಡೋಕ್ಕಿರೋ ಬಿಲ್ಟಿನ್ ಕ್ಲಾಸಸ್ ನೇಮ್ಸನ್ನು ನೀವು ಕಮೆಂಟ್ ಲೈನಲ್ಲಿ ಹಾಕಿ ಥ್ಯಾಂಕ್ ಯು